ಬಿಫೋರ್ ಐ ಹ್ಯಾಂಡ್ ಓವರ್ ದಿ ಮೈಕ್ ಟು ಜಯಚಂದ್ರ ರಾವ್ ಟು ಸೇ ಎ ಫ್ಯೂ ವರ್ಡ್ಸ್ ಆ್ಯಂಡ್ ಬ್ಲೆಸ್ ದಿ ಚಿಲ್ಡ್ರನ್, ಐ ಜಸ್ಟ್ ಹ್ಯಾವ್ ಟೂ ಆರ್ ತ್ರೀ ಮಿನಿಟ್ಸ್ ಟು ಇಂಟ್ರಡ್ಯೂಸ್ ಆಲ್ ದಿ ಚಿಲ್ಡ್ರನ್ ಹಿಯರ್. ಮೊದಲನೇದಾಗಿ ಲಿಖಿತ್ ಸ್ವರಲೆ ಶೃಂಗ ಭೀಮಾಚಾರ ಸರ್ ಅವರ ಮೊಮ್ಮಗ, ಭಾಗ್ಯಲಕ್ಷ್ಮಿ ಕೃಷ್ಣ ಅವರ ಮಗ, ಮೃದಂಗನ ನುಡಿಸ್ತಾನೆ, ಇವತ್ತು ಸಾಯಂಕಾಲ ಮೋರ್ಚಿಂಗು ನುಡಿಸ್ತಾ ಇದ್ದಾನೆ. ಹಾಗೆ ನಮ್ಮ ತೇಜಸ್ ಶ್ರೀವತ್ಸ್ ಮನಮೋಹನ್, ಬಿ ಜೆ ಶ್ರೀನಿವಾಸ್, ಜ್ಯೋತ್ಸ್ನಾ ಹೆಬ್ಬಾರ್ ವೀಣೆನ ನುಡಿಸ್ತಾಳೆ, ಮೃದಂಗನ ನುಡಿಸ್ತಾಳೆ. ಹಾಗೆ ನಮ್ಮ ಲಲಿತ್ ಶ್ರೀಕರ್ ಹತ್ರ ನಾನು ತುಂಬ ದಿವಸ ಡೇಟಿಗೆ ಕಾಯಬೇಕಾಗಿತ್ತು, ಈ ಪ್ರೋಗ್ರಾಮ್ಗೆ ಡೇಟ್ ಕೊಡಪ್ಪ ನೀನು ನನಗೆ, ಇವತ್ತಿನ ದಿವಸ ನಿನಗೆ ಪ್ರೋಗ್ರಾಮ್ ಹಾಕಿದ್ದೀನಿ, ಸ್ವಲ್ಪ ದಯವಿಟ್ಟು ಕನ್ಫರ್ಮೇಷನ್ ಕೊಡು ಅಂತ ಭಾಳ ದೊಡ್ಡ ಮನಸ್ಸಿಂದ ಒಂದು ತಿಂಗಳಿಗೀಗ ಕೊಟ್ಬಿಟ್ಟ ನನಗೆ ಡೇಟವನ್ನು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿ ಡೇಟ್. ಹಾಗೆ ನಮ್ಮ ಅಭಿರಾಮು ವೀಣೆನ ನುಡಿಸ್ತಾನೆ, ಮೃದಂಗನೂ ನುಡಿಸ್ತಾನೆ. ಹಾಗೆ ಅವನು ಮ್ಯಾಥ್ಮೆಟಿಕ್ಸ್ ವಿಚಾರಡ್, ಅವನು ನ್ಯಾಷನಲ್ ಲೆವೆಲೆಲ್ಲ ಫಸ್ಟ್ ಪ್ರೈಸ್ ತೊಗೊಂಡಿದ್ದಾನೆ ಮ್ಯಾಥ್ಮೆಟಿಕ್ಸ್. ಐ ಹ್ಯಾಂಡ್ ಓವರ್ ದಿ ಮೈಕ್ ಟು ಮೈ ಫ್ರೆಂಡ್ ಜಯಚಂದ್ರ ರಾವ್. ಎಲ್ಲರಿಗೂ ನಮಸ್ಕಾರ. ಒಂದು ತನಿಯ ವರ್ತನ ನಾವು ಹೇಗೆ ಬೇಕಾದ್ರೂ ನುಡಿಸ್ಬೋದು ನಮ್ಮ ಕಂಫರ್ಟಬಲ್ ಲೆವೆಲ್ಗೆ, ಬಟ್ ಒಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ವರೆಗೆ ಕಂಡ ನಡೆಯನ್ನೇ ಒಂದು ಅದರಲ್ಲಿ ಎಷ್ಟು ಪಾಸಿಬಲ್ ವೇರಿಯೇಷನ್ಸ್ ವೆರೈಟೀಸ್ ತೋರಿಸ್ಬೋದು ಅದನ್ನು ಅಷ್ಟು ಬ್ಯೂಟಿಫುಲ್ ಆಗಿ ಸಕ್ಸಸ್ಫುಲ್ ಆಗಿ ತೋರಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಇನ್ನೊಮ್ಮೆ ನಮ್ಮ ಹಾರ್ದಿಕ ಅಭಿನಂದನೆಗಳು. ನಿಜವಾಗಲೂ ಇದು ನುಡಿಸೋದು ಸುಲಭದ ವಿಷಯ ಅಲ್ಲ, ತುಂಬ ಪರಿಶ್ರಮ ಬೇಕು, ತುಂಬ ಪ್ರಾಕ್ಟೀಸ್ ಬೇಕು. ಅದು ಒಬ್ಬರು ನುಡಿಸ್ಬೋದು, ಆರು ಜನ ಸೇರಿಕೊಂಡು ಅದನ್ನು ಒಂದೊಂದು ಸಣ್ಣ ವಿಷಯಗಳನ್ನು ಹಂಚಿಕೆ ಮಾಡಿಕೊಂಡು ಅದಕ್ಕೆ ರಿಪ್ಲೈ ಮಾಡಿಕೊಂಡು ಅದನ್ನು ಡೆವಲಪ್ ಮಾಡಿ ನುಡಿಸೋದು ತುಂಬ ಸಾಧನೆ ಮಾಡಿದ್ದಾರೆ ಅವರು. ಅವರಿಗೆ ದಯವಿಟ್ಟು ಇನ್ನೊಮ್ಮೆ ನಿಮ್ಮ ಅಭಿನಂದನೆಯನ್ನು ತಿಳಿಸಿ. ಅದೇ ರೀತಿ ಬರುವ ಸರಿ ಬರುವ ಸುಸ್ವರಲಯ ಕಾಲೇಜ್ ವಾರ್ಷಿಕೋತ್ಸವದಲ್ಲಿ ಇವರೆಲ್ಲ ಸಂಕೀರ್ಣ, ಆಮೇಲೆ ಮಿಶ್ರ, ಹೀಗೆ ಎಲ್ಲ ನುಡಿಸ್ತಾ ಬಂದು ಕರ್ನಾಟಕದ ಕೀರ್ತಿಯ ಧ್ವಜವನ್ನು ನಮ್ಮ ದೇಶ ವಿದೇಶ ಎಲ್ಲ ಕಡೆ ಹರಡಿಸಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ಈ ಮೂಲಕ ಪ್ರಾರ್ಥನೆ ಮಾಡಿ ನನ್ನ ಮಾತನಾಡಿ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಕಾರ್ಯಕ್ರಮ ಒಂದು 3-4 ನಿಮಿಷದಲ್ಲಿ ಶುರು ಆಗುತ್ತೆ. ಥ್ಯಾಂಕ್ ಯು.